ಕೊಂಕಣಿ ಕನ್ನಡ ಮರಾಠಿ ಭಾಷಿಗರು ಕಾರವಾರದಲ್ಲಿ ಹೊಂದಾಣಿಕೆಯ ಜೀವನ ನಡೆಸುತ್ತಿದ್ದಾರೆ ಯಾವುದೇ ದ್ವೇಷ ಭಾವನೆಗಳು ಇಲ್ಲ ಆದರೆ ಮಾಜಿ ಸಚಿವ ಆನಂದ್ ಹೊಸನೋಟಿಕರ್ ಅವರು ಚುನಾವಣಾ ಸಮಯದಲ್ಲಿ ಭಾಷೆ ಭಾಷೆಗಳ ನಡುವೆ ದ್ವೇಷ ಹುಟ್ಟಿಸುವ ಕಾರ್ಯ ಮಾಡುತ್ತಿರುವುದು ಖಂಡನೀಯ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷ ಅಕ್ಷಯ್ ನಾಯ್ಕ್ ಹೇಳಿದರು ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೊಂಕಣಿ ಮತ್ತು ಮರಾಠಿ ಮಂಚಗಳು ಕನ್ನಡ ವಿರೋಧಿ ಸಂಘಟನೆಗಳು ಅವರು ನಮ್ಮ ಕನ್ನಡ ರಾಜ್ಯೋತ್ಸವದಂದು ಬ್ಲ್ಯಾಕ್ ಡೇ ಆಚರಿಸುತ್ತಾರೆ ಹೀಗಿದ್ದಾಗಲೂ ಅಂತ ಸಂಘಟನೆಗಳಿಗೆ ಕಾರವಾರದಲ್ಲಿ ನೆಲೆಡುವ ಕಾರ್ಯ ರಾಜಕಾರಣಿಗಳಿಂದ ಆಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಚುನಾವಣಾ ಪ್ರಚಾರಕ್ಕೆ ಬೇಕಾದಷ್ಟು ವಿಷಯಗಳಿವೆ ಅವರದ್ದೇ ಪಕ್ಷಗಳ ಯೋಜನೆಗಳು ಪ್ರಣಾಳಿಕೆಗಳಲ್ಲಿನ ಅಂಶಗಳನ್ನು ಪ್ರಚಾರ ಮಾಡಲಿ ನಿರುದ್ಯೋಗ ಕುಡಿಯುವ ನೀರು ಸೇರಿದಂತೆ ಮೂಲಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಮಾತನಾಡಲಿ ಆದರೆ ಇವನ್ನೆಲ್ಲ ಬಿಟ್ಟು ಕರ್ನಾಟಕದ ಎಲ್ಲ ಸೌಲಭ್ಯಗಳನ್ನು ಪಡೆದು ಕನ್ನಡದವರ ವಿರುದ್ಧ ಮಾತನಾಡುತ್ತಿರುವುದು ಖಂಡನೀಯ ಚುನಾವಣಾ ನೀತಿ ಸಂಹಿತೆ ಇದ್ದಿದ್ದರಿಂದ ನಾವು ಯಾವುದೇ ಹೋರಾಟ ಮಾಡುತ್ತಿಲ್ಲ ಎಂದು ತಿಳಿಸಿದರು ಆನಂದ್ ಅವರದು ಕನ್ನಡ ವಿರೋಧ ನೀತಿ ಯಾಕೆಂದ್ರೆ 2012 ರಲ್ಲೂ ಕಾರವಾರವನ್ನು ಗೋವಾಕ್ಕೆ ಸೇರಿಸಬೇಕೆಂದು ಹೇಳಿಕೆ ನೀಡಿ ಸಾರ್ವಜನಿಕರ ವಿರೋಧಕ್ಕೆ ಕಾರಣರಾಗಿದ್ದರು ಇದೀಗ ಮತ್ತೆ ಚುನಾವಣಾ ಸಮಯದಲ್ಲಿ ಭಾಷಾ ವಿವಾದ ಕಿಡಿಹೊತ್ತಿಸುತ್ತಿದ್ದಾರೆ ಕ್ಷೇತ್ರದ ಜನತೆ ಪರಸ್ಪರ ಹೊಂದಾಣಿಕೆ ಮಾಡಿಕೊಂಡಿದ್ದು ಜನರಲ್ಲಿ ಯಾವುದೇ ದ್ವೇಷ ಇಲ್ಲ ರಾಜಕಾರಣಿಗಳೇ ದ್ವೇಷದ ಭಾವನೆ ಹುಟ್ಟು ಹಾಕುತ್ತಿದ್ದಾರೆ ಎಂದು ಆರೋಪಿಸಿದರು कारवार गोवा सेर इपत्मू चुनाव समय मत कारवार भाषा विवाद हटता है सो इन कर्नाटक रक्षणा वेदिके तीव्रवा खंड मत जनू कड़ी नम कारवार जनता इोड़ कन्डी मुझे मतलब परस्पर हंदाणिकेमकारी जन द्वेष भेद भाव ये रीति ನಾವು ಯಾವುದೇ ಪಕ್ಷವನ್ನ ಬೆಂಬಲಿಸುತ್ತಿಲ್ಲ ನಮ್ಮ ನಾಡು ನೆಲ ಜಲಕ್ಕಾಗಿ ಕರವೇ ಹೋರಾಡುತ್ತಿದೆ ಒಂದು ಪಕ್ಷ ಬಜರಂಗದಳ ಬ್ಯಾನ್ ಮಾಡುತ್ತೇವೆ ಎಂದು ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿ ಇದೀಗ ಇಂತ ಕನ್ನಡ ವಿರೋಧಿ ಸಂಘಟನೆಗಳಿಗೆ ಬೆಂಬಲ ನೀಡುತ್ತಿರುವುದು ಖಂಡನೀಯ ಎಂದರು ಸುದ್ದಿಗೋಷ್ಠಿಯಲ್ಲಿ ಕರವೇ ಉಪಾಧ್ಯಕ್ಷ ಲೋಕೇಶ್ ಸದಸ್ಯ ಪ್ರದೀಪ್ ಕುರ್ಡೇಕರ್ ಸ್ನೇಹಾಸ್ ನಾಯಕ್ ಸುಮಿತ್ ನಾಯಕ್ ಆದಿತ್ಯ ನಾಯಕ್ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ